ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? KPTCL ವತಿಯಿಂದ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಡ್ರೆಸ್ ಕೋಡ್ ಒಂದು ಬಿಡುಗಡೆ ಮಾಡಿದ್ದಾರೆ. ಕಿರಿಯ ಸಹಾಯಕ ಹುದ್ದೆಗಳಿಗೆ ಯಾರು ಪರೀಕ್ಷೆಗಳನ್ನು ಬರೀತಿದ್ದೀರಿ, ಇದೇ ಡ್ರೆಸ್ ಕೋಡಿನಲ್ಲಿ ನೀವು ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ. ಇಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಇಲ್ಲಿ ಮಾಹಿತಿ ತಮಗೆ ತಿಳಿಸ್ಕೊಡ್ತೀನಿ. ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇನ್ನುವರೆಗೆ ನಮಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರ, KPTCL ವತಿಯಿಂದ ಕಿರಿಯ ಸಹಾಯಕ ಹುದ್ದೆಗಳಿಗೆ ಆಗಸ್ಟ್ 7ನೇ ತಾರೀಕಿನಂದು ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲು ಕೆ ವತಿಯಿಂದ ನಿರ್ಧಾರ ಮಾಡಿದ್ದು, ಈ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಒಂದು ಡ್ರೆಸ್ ಕೋಡ್ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಭ್ಯರ್ಥಿಗಳು ಕೋವಿಡ್ ನಿಯಮದ ಪ್ರಕಾರ ಅಭ್ಯರ್ಥಿಗಳು ಕಂಪಲ್ಸರಿ ಒಂದು ಮಾಸ್ಕ್ಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ. ಇದರಲ್ಲಿ ಮಾಸ್ಕ್ಗಳು ನೋಡಿ, ಸಿಂಪಲ್ ಆಗಿರುವ ಒಂದು ಮಾಸ್ಕ್ಗಳನ್ನು ಮಾತ್ರ ಇಲ್ಲಿ ಧರಿಸಬೇಕು. ಯಾವುದೇ ತರಹದ N95 ಮತ್ತು ಜಿಗ್ಜಾಗಿರುವ ಮಾಸ್ಕ್ಗಳು ಇಲ್ಲಿ ಧರಿಸಲು ಅನುಮತಿ ನೀಡಿಲ್ಲ. ಕೇವಲ ನೀವು ಮೆಡಿಕಲ್ಗಳಲ್ಲಿ ಹೋಗಿ 10 ರೂಪಾಯಿ ಮಾಸ್ಕ್ಗಳನ್ನು ಇಲ್ಲಿ ಧರಿಸಿಕೊಂಡು ಈ ಪರೀಕ್ಷೆಗೆ ಹಾಜರಾಗಬಹುದು. ಅದೇ ರೀತಿ ಪೂರ್ಣ ತೋಳಿನ ಶರ್ಟ್ಗಳು ಮತ್ತು ಟಿ ಶರ್ಟ್ಗಳನ್ನು ಧರಿಸಲು ಇಲ್ಲಿ ಅನುಮತಿ ಕೊಟ್ಟಿಲ್ಲ. ಕೇವಲ ನೀವು ಸಿಂಪಲ್ ಆಗಿರುವ ಒಂದು ಹಾಫ್ ತೋಳಿನ ಶರ್ಟು ಅಥವಾ ಟಿ ಶರ್ಟ್ಗಳನ್ನು ಇಲ್ಲಿ ಹಾಕಿಕೊಂಡು ಈ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ. ಮತ್ತು ಪುರುಷ ಅಭ್ಯರ್ಥಿಗಳು ನೋಡಿ, ಇಲ್ಲಿ ಕೊರಡಿನಲ್ಲಿ ಯಾವುದೇ ತರಹದ ಒಂದು ಚೈನು, ಕೈಯಲ್ಲಿ ಬ್ರೇಸ್ಲೆಟ್ಟು, ಕೈಯಲ್ಲಿ ವಾಚು ಈ ತರಹದ ವಸ್ತುಗಳು ಧರಿಸಲು ಅನುಮತಿ ಕೊಟ್ಟಿರುವುದಿಲ್ಲ. ಮತ್ತು ಪ್ಯಾಂಟಿಗೆ ನೀವು ಆ ಒಂದು ಬೆಲ್ಟ್ ಕೂಡ ಇಲ್ಲಿ ಹಾಕಿಕೊಳ್ಳಲು ಅನುಮತಿ ಕೊಟ್ಟಿರುವುದಿಲ್ಲ. ಸರಿಯಾಗಿ ನಿಮ್ಮ ಡ್ರೆಸ್ಗಳನ್ನು ನೀವು ಹಾಕಿಕೊಂಡು ಈ ಪರೀಕ್ಷೆಗೆ ಹಾಜರಾಗಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಇದೇ ಒಂದು ರೂಲ್ಸ್ ಫಾಲೋ ಆಗಲಿದೆ. ಮಹಿಳಾ ಅಭ್ಯರ್ಥಿಗಳು ಹಾಫ್ ತೋಳಿನ ಒಂದು ಡ್ರೆಸ್ಗಳನ್ನು ಇಲ್ಲಿ ಹಾಕಿಕೊಂಡು ಬರಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ, ಕಿವಿಯಲ್ಲಿ ಯಾವುದೇ ತರಹದ ವಸ್ತುಗಳು, ಮೂಗಿನಲ್ಲಿ ಮುಗ್ಬಟ್ಟು ಈ ತರಹದ ವಸ್ತುಗಳು ಇಲ್ಲಿ ನಿಷೇಧಿಸಲಾಗಿದೆ. ಕೊರಳಿನಲ್ಲಿ ನೆಕ್ಲೆಸ್ಸು ಮತ್ತು ವಾಚು ಈ ತರಹದ ಯಾವುದೇ ತರಹದ ಇಲ್ಲಿ ವಸ್ತುಗಳನ್ನು ಈ ಪರೀಕ್ಷೆಗೆ ನಿಮಗೆ ಅನುಮತಿ ಕೊಡುವುದಿಲ್ಲ. ಕೇವಲವಾಗಿ ಸಿಂಪಲ್ ಆಗಿರುವ ಡ್ರೆಸ್ಗಳನ್ನು ಹಾಕಿಕೊಂಡು ಈ ಪರೀಕ್ಷೆಗೆ ನೀವು ಹಾಜರಾಗಬೇಕಾಗುತ್ತದೆ. ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಬೂಟ್ಗಳನ್ನು ಕಂಪ್ಲೀಟಾಗಿ ನಿಷೇಧಿಸಿದ್ದಾರೆ. ನೀವು ಸಿಂಪಲ್ ಆಗಿರುವ ಒಂದು ಚಪ್ಪಲ್ಗಳನ್ನು ಇಲ್ಲಿ ಹಾಕಿಕೊಂಡು ಈ ಪರೀಕ್ಷೆಗೆ ಹಾಜರಾಗಿ. ಈ ಪರೀಕ್ಷೆಗೆ ಬರುವ ಅಭ್ಯರ್ಥಿಗಳು ಯಾವುದೇ ತರಹದ ಮೊಬೈಲು, ಎಲೆಕ್ಟ್ರಿಕಲ್ ಡಿವೈಸು, ಕ್ಯಾಲ್ಕುಲೇಟರು ಈ ತರಹದ ವಸ್ತುಗಳು ಇಲ್ಲಿ ನಿಷೇಧಿಸಿದ್ದಾರೆ. ಅದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಪರೀಕ್ಷೆ ಬರುವ ಅಭ್ಯರ್ಥಿಗಳು ಕೇವಲ ನೀವು ನಿಮ್ಮ ಒಂದು ಹಾಲ್ ಟಿಕೆಟು ಮತ್ತು ಐ ಡಿ ಪ್ರೂಫು, ಇದರ ಜೊತೆಗೆ ಒಂದು ಬಾಲ್ ಪೆನ್ನು ಮತ್ತು ಒಂದು ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗಲು ಅನುಮತಿಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ವಾಲೆಟ್ಟು ಮತ್ತು ಸನ್ಗ್ಲಾಸಸ್ಸು ಈ ತರಹದ ವಸ್ತುಗಳು ಕೂಡ ಇಲ್ಲಿ ನಿಷೇಧಿಸಿದ್ದಾರೆ. ನಂಬರ್ ಇರುವ ಅಭ್ಯರ್ಥಿಗಳು ನೀವು ನಿಮ್ಮ ಒಂದು ಗ್ಲಾಸಸ್ಗಳನ್ನು ಹಾಕಿಕೊಂಡು ಹೋಗ್ಬೋದು. ಆದರೆ ಇಲ್ಲಿ ಒಂದು ಫ್ಯಾಷನ್ ಥರ ಇರುವ ಒಂದು ಗ್ಲಾಸಸ್ಗಳನ್ನು ಹಾಕಿಕೊಳ್ಳಲು ಅವಕಾಶವನ್ನು ಕೊಟ್ಟಿರುವುದಿಲ್ಲ. ಯಾರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.